ಎವ್ರಿವನ್, ನಾನು ನಿಮ್ಮ ಆರ್ಜಿ ಅಂಗ್ರಿಪರ್. ಇವತ್ತು ನಾವು ಫಸ್ಟ್ ಸೆಮ್ MBAನಲ್ಲಿ ಬರೋ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಇದರದು ಪೂರ್ತಿ ಚಾಪ್ಟರ್ಸ್ ಏನೆಲ್ಲ ಸಿಲೆಬಸ್ ಬರುತ್ತೋ ಅದೆಲ್ಲ ನೋಡ್ಕೊತ ಹೋಗೋಣ. ಇದು CBCS ಸಿಲೆಬಸ್ ಆಗಿರುತ್ತೆ ರೀ. ಮತ್ತು ವೀಡಿಯೋ ಹೊಲಗೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆ್ಯಂಗ್ರಿ ಬಟ್ ಕಾಳಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನಿಮ್ಮನ್ನು ಫಾಲೋ ಮಾಡ್ಕೋಬೋದು. ಸ್ಟ್ರೇಟ್ ಅವೇ ಇವಾಗ ನಾವು ವೀಡಿಯೋ ಹೊಲಗೋಗೋಣ. ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್. ಇದರಲ್ಲಿ ನಾವು ಮೇಯ್ನಾಗಿ ಏನೆಲ್ಲ ನೋಡ್ಕೊತ ಹೋಗ್ತೀವಂದರೆ ಫಸ್ಟ್ ಮಾಡ್ಯೂಲ್ಸ್ ಕಂಪ್ರೆಸ್ ಆಫ್ 4 ಯೂನಿಟ್ಸ್, ಫಸ್ಟ್ ಟು ಫೋರ್ತ್. ಲೈಕ್ ಇದರಲ್ಲಿ ಏನೆಲ್ಲ ಇರುತ್ತಂದರೆ ಮೀನಿಂಗ್ ಆಫ್ ಅಕೌಂಟಿಂಗ್, ಬುಕ್ ಕೀಪಿಂಗ್, ಅಕೌಂಟಿಂಗ್ ಇನ್ಫಾರ್ಮೇಷನ್, ಮತ್ತು ಅಕೌಂಟಿಂಗ್ ಕಾನ್ಸೆಪ್ಟ್, ಕನ್ವೆನ್ಷನ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಈ ಥರ ಟೈಪ್ಸಲ್ಲಿ ಇರೋದನ್ನೆಲ್ಲ ನಾವು ನೋಡ್ಕೊತ ಹೋಗ್ತೀವಿ. ಈ ಫಸ್ಟ್ ಚಾಪ್ಟ್ರಲ್ಲಿ ಬರೋ 4 ಯೂನಿಟ್ಸ್ ಯಾವುದಾಗಿರುತ್ತೆ ಅಂದರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್, ಸೆಕೆಂಡ್ ಅಕೌಂಟಿಂಗ್ ಪ್ರೋಸೆಸ್ ಆ್ಯಂಡ್ ಅಕೌಂಟಿಂಗ್ ಈಕ್ವೇಷನ್, ಥರ್ಡ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಫೋರ್ತ್ ಪ್ರಿಪರೇಷನ್ ಆಫ್ ಫಿನಲ್ ಅಕೌಂಟ್ಸ್ ಆಫ್ ಸೋಲ್ ಪ್ರಾಪರ್ಟಿಶಿಪ್. ಇಷ್ಟು ನಿಮಗೆ ಬ್ಲಾಕ್ 1 ಅದಂದರೆ ಚಾಪ್ಟರ್ 1ನಲ್ಲಿ ಬರೋ 4 ಯೂನಿಟ್ಸ್ ಆಗಿರುತ್ತೆ. ಚಾಪ್ಟರ್ 2 ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇದರಲ್ಲಿ ನಮ್ಗೆ ಏನೆಲ್ಲ ಬರುತ್ತೆ ಅಂದರೆ ಲೈಕ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಜು ಮೀನಿಂಗ್, ಡೆಫಿನಿಷನ್, ಆಬ್ಜೆಕ್ಟಿವ್, ಬೆನಿಫಿಟ್ಸ್, ಕ್ಲಾಸಿಫಿಕೇಷನ್, ಲಿಮಿಟೇಷನ್ಸ್, ಮತ್ತು ಪ್ರಿಪರೇಷನ್, ಮತ್ತು ಲಿಮಿಟೇಷನ್ಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಕಾನ್ಸೆಪ್ಟ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎಲ್ಲ ನೋಡ್ಕೊತ ಹೋಗ್ತೀವಿ. ಇದರಲ್ಲಿ ಬರೋ ನಿಮಗೆ 4 ಮೇನ್ ಯೂನಿಟ್ಸ್ ಯಾವುದಪ್ಪ ಅಂದರೆ ಟೆಕ್ನಿಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ನಮಗೆ ಬರೋ ಚಾಪ್ಟರ್ ಯಾವುದು ಅಂದರೆ ಕಾಸ್ಟ್ ಅಕೌಂಟಿಂಗ್ ಅಂತ ರೀ. ನೀವು BCOM BBA ಅವರು ಆಗಿದ್ದರೆ ನಿಮಗೆ ಪಕ್ಕ ಈ ಕಾಸ್ಟ್ ಅಕೌಂಟಿಂಗ್ ಅನ್ನೋದು ಗೊತ್ತಿರುತ್ತೆ. ಬಿಕಾಸ್ ಇದು ನಮ್ಗೆ ಒಂದು ಚಾಪ್ಟರೇ ಇರ್ತಿತ್ತು. ಚಾಪ್ಟರ್ ಅಂದರೆ ಒಂದು ಸಬ್ಜೆಕ್ಟೇ ಕಾಸ್ಟ್ ಅಕೌಂಟಿಂಗ್ ಅಂತ ಇರ್ತಿತ್ತು. ಅದರಲ್ಲಿ ನಾವು ಸ್ವಲ್ಪ ಇದರಲ್ಲಿ ನೋಡ್ಕೊತ ಹೋಗೋಣ. ಲೈಕ್ ಇದರಲ್ಲಿ ನಮಗೆ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಮೀನಿಂಗ್, ಒಬ್ಜೆಕ್ಟಿವ್ಸ್, ಎಲಿಮೆಂಟ್ಸ್, ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್, ಮತ್ತು ಕಾಸ್ಟ್ ಶೀಟ್ ಆ್ಯಂಡ್ ಜಾಬ್ ಪ್ರಾಸೆಸ್, ಸರ್ವಿಸ್ ಕಾಸ್ಟಿಂಗ್. ಲೈಕ್ ಜಾಬ್ ಕಾಸ್ಟಿಂಗ್, ಪ್ರೋಸೆಸ್ ಕಾಸ್ಟಿಂಗ್, ಮತ್ತು ಸರ್ವಿಸ್ ಕಾಸ್ಟಿಂಗ್ ಅಂತ ಬರ್ತಿತ್ತಲ್ವ, ಅದೆಲ್ಲ ನೋಡ್ಕೊತ ಹೋಗ್ತೀವಿ. ಮತ್ತು ಮಾರ್ಜಿನಲ್ ಕಾಸ್ಟಿಂಗ್, ಕಾಂಟ್ರಿಬ್ಯೂಷನ್, ಮತ್ತು PV ರೇಷಿಯೋ, BEP ಲೈಕ್ ಬ್ರೇಕ್ ಈವನ್ ಪಾಯಿಂಟ್ ಅಂದರೆ ಏನು ಅಂತ, ಆ್ಯಂಡ್ ಇನ್ನು ಇತ್ಯಾದಿ ಲೈಕ್ ಮಾರ್ಜಿನಲ್ ಡಿವಿಯೇಷನ್ಸ್ನೆಲ್ಲ ನೋಡ್ಕೊತ ಹೋಗ್ತೀವಿ ಈ ಕಾಸ್ಟ್ ಅಕೌಂಟಿಂಗಲ್ಲಿ. ಅದರಲ್ಲಿ ಫಸ್ಟ್ ಬರೋ ಯೂನಿಟ್ ಯಾವುದಪ್ಪ ಅಂದರೆ ಎಲಿಮೆಂಟ್ಸ್ ಆಫ್ ಕಾಸ್ಟ್, ಕ್ಲಾಸಿಫಿಕೇಷನ್ಸ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಿಪರೇಷನ್ ಆಫ್ ಕಾಸ್ಟ್ ಶೀಟ್. ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್, ಅದರಲ್ಲಿ ನಮಗೆ ಜಾಬ್ ಕಾಸ್ಟಿಂಗ್, ಪ್ರೋಸೆಸ್ ಕಾಸ್ಟಿಂಗ್, ಕಂಟ್ರೋಲ್ ಕಾಸ್ಟಿಂಗ್, ಸರ್ವಿಸ್ ಕಾಸ್ಟಿಂಗ್. ಇದರಲ್ಲಿ ನಿಮಗೆ ಬೇರೆ ಥಿಯರೀಸ್ ಮಾತ್ರ ಕೇಳ್ತಾರೆ, ಪ್ರಾಕ್ಟಿಕಲ್ ಜಾಸ್ತಿ ಏನು ಕೇಳೋಕ್ಕೋಗಲ್ಲ. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದರೆ ಐ ಮೀನ್ ನೆಕ್ಸ್ಟ್ ಯೂನಿಟ್, ಮಾರ್ಜಿನಲ್ ಕಾಸ್ಟಿಂಗ್ ಆ್ಯಂಡ್ ಯೂಸ್ ಆಫ್ ಬ್ರೇಕ್ ಈವನ್ ಅನಾಲಿಸಿಸ್ ಇನ್ ಡಿಸಿಷನ್ ಮೇಕಿಂಗ್. ನೆಕ್ಸ್ಟ್ ಬಜೆಟ್ ಆ್ಯಂಡ್ ಬಜೆಟರಿ ಕಂಟ್ರೋಲ್. ಇಷ್ಟು ನಮಗೆ ಕಾಸ್ಟ್ ಅಕೌಂಟಿಂಗಲ್ಲಿ ಬರುತ್ತೆ ರೀ. ನೆಕ್ಸ್ಟ್ ಚಾಪ್ಟರ್ ಲೈಕ್ ಕೊನೆ ಚಾಪ್ಟರ್ ಯಾವುದಾಗಿರುತ್ತೆ ಅಂದರೆ ಕಾಂಟೆಂಪ್ರರಿ ಅಕೌಂಟಿಂಗ್ ಅಂತ. ಇದರಲ್ಲಿ ನಮಗೆ ಆ್ಯಸ್ ಯೂಶ್ವಲ್ ಹೇಳ್ದಂಗೆ IFRS ಮತ್ತು IFRS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಲೀಗಲ್ ಎಲಿಜಿಬಿಲಿಟಿ ಇದೆಯಾ, ಮತ್ತು ಮೀನಿಂಗ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಬೆನಿಫಿಟ್ಸ್, ಡಿಮೆರಿಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಅಕೌಂಟಿಂಗ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟಿಂಗ್ ಆ್ಯಂಡ್ ಸಮ್ ಕೈಂಡ್ ಆಫ್ ಅಪ್ರೋಚಸ್ ಟು ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಫಾರೆನ್ಸಿಕ್ ಅಕೌಂಟ್ ಇನ್ ಅಕೌಂಟ್ ಇಂಡಿಯಾ. ಇದೆಲ್ಲ ನಾವು ನೋಡ್ಕೊತ ಹೋಗ್ತೀವಿ. ಇದರಲ್ಲಿ ನಮಗೆ ಬೇರೋ ಮೇನ್ 4 ಚಾಪ್ಟರ್ಸ್ ಯಾವುದು, ಐ ಮೀನ್ 4 ಯೂನಿಟ್ಸ್ ಯಾವುದಾಗಿರುತ್ತೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಸೆಕೆಂಡ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಥರ್ಡ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಫೋರ್ತ್ ಫಾರೆನ್ಸಿಕ್ ಅಕೌಂಟಿಂಗ್. ಇಷ್ಟೇ ಈ ಚಾಪ್ಟ್ರಲ್ಲಿ ಬರೋ, ಐ ಮೀನ್ ಈ ಓಲ್ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸಲ್ಲಿ ಬರೋ 4 ಚಾಪ್ಟರ್ ಆಗಿರ್ತಾರೆ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ಚಾಪ್ಟರ್ದು ಮತ್ತು ಬೇರೆ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಇದ್ರದ್ದು ಲೆಸನ್ಸ್ ಎಲ್ಲ ಬೇಕು ಅಂದರೆ
ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.